ಗೋಪಾಲ್ ರಾಜು ಜಿ ಅಂತ ರಾಮನಗರ ತಾಲೂಕು ಡಳಂಕಿಪುರ ಪಕ್ಕದ ಡಳಂಕಿಪುರ ಗ್ರಾಮದ ನಿವಾಸಿಯಾದ ನಾನು ಈ 1ನೇ ತಾರೀಕಿನಿಂದ ಈ ಜ್ಞಾನ ಕೇಂದ್ರಕ್ಕೆ ಬರುತ್ತಿದ್ದೇನೆ ಇದಕ್ಕೆ ಮೊದಲು ನನಗೆ ಒತ್ತಡ ಚಿಂತೆ ಹಿಂಸೆಗಳು ನೆಮ್ಮದಿ ಇರ್ತಿರಲಿಲ್ಲ ಯಾರಾರ ಮಾತಾಡಿದ್ರೆ ಕಿರಿಕಿರಿ ಅನ್ನೋದು ನಂತರ ಬೇಜಾರ್ ಮಾಡ್ಕೊಳ್ಳೋದು ಇವೆಲ್ಲ ಆಗ್ತಿದ್ದವು ಅದು ಮೊದಲು ನಾನು ಬೆಂಗಳೂರು ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಅಲ್ಲಿ ಎಲ್ಲಾ ಚೆಕಪ್ ಅನ್ನು ಮಾಡಿದ್ರು ಎಲ್ಲಾ ಚೆಕಪ್ ಮಾಡಿದಾಗ ಎಲ್ಲಾ ನಾರ್ಮಲ್ ಏ ಬಂತು ಆಮೇಲೆ ಡಾಕ್ಟರ್ ಎರಡು ಸಲ ಹೋದಾಗ ನೀವೆಲ್ಲ ಎಲ್ಲರ ಹೋಗಿ ದೇವಸ್ಥಾನದಲ್ಲಿ ನೆಮ್ಮದಿಯಾಗಿ ಕುಂತ್ಕೊಂಡು ಆರಾಮಾಗಿ ನೆಮ್ಮದಿಯಿಂದ ಜ್ಞಾನ ಮಾಡಿ ಅಂತ ನಮ್ಮ ಡಾಕ್ಟರ್ ಸಲಹೆ ಕೊಟ್ಟರು ನಾವು ಇಲ್ಲಿ ವಿಚಾರಿಸಿದಾಗ ನಮ್ಮ ತಮ್ಮನ ಹೆಂಡತಿ ಅದೇ ನಮ್ಮೂರವರೇ ಡಿರಾಂಕಪುರದವರು ನಮ್ಮ ತಮ್ಮನ ಹೆಂಡತಿ ಇಲ್ಲಿಗೆ ಬರ್ತಿದ್ರು ಅದು ನಮಗೆ ವಿಷಯ ಗೊತ್ತಿರಲಿಲ್ಲ ನಮಗೆ ಹಿಂಗಾದಾಗ ಆಸ್ಪತ್ರೆಗೆ ಹೋಗಿ ಈ ಥರಲ್ಲ ಆಯಿತು ಅಂತ ಹೇಳಿದಾಗ ಇಲ್ಲ ರಾಮನಗರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೆಗಡೆ ಪಿರಮಿಡ್ ಧ್ಯಾನ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ನಿಮಗೆ ನೆಮ್ಮದಿ ಶಾಂತಿ ಎಲ್ಲ ಸುಖ ಎಲ್ಲ ಸಿಗ್ತದೆ ಅಲ್ಲಿ ಹೋಗಿ ಧ್ಯಾನ ಮಾಡಿ ಅಂತ ಹೇಳಿದರು ಪುನಃ ನಮಗೆ ಈಗ ಒಂದು 1ನೇ ತಾರೀಕು 31 1ನೇ ತಾರೀಕೇನೆ ನನಗೆ ಜಾಸ್ತಿ ತಲೆಯೆಲ್ಲ ಇಟ್ಕೊಂಡ್ಬಿಡ್ತು ಅಲ್ಲಿಗೆ ಹೋದಾಗ ತಿರ್ಗಿ ಡಾಕ್ಟರ್ ತಕ್ಕ ಹೋದಾಗ ಮಾಮೂಲಿ ಎಲ್ಲ ಚೆಕ್ ಮಾಡಿದ್ರು ನಿಮಗೇನೂ ಕಾಯಿಲೆ ಇಲ್ಲ ನಿಮ್ಮದೇ ಆಗಿರಿ ಧ್ಯಾನ ಮಾಡಿ ಅಂತ ಹೇಳಿದ್ರು ನಾವು 1ನೇ ತಾರೀಕು ಆಸ್ಪತ್ರೆ ಬೆಳಗ್ಗೆ ಹೋಗಿದ್ದೋ ತಿರ್ಗಿ ಸಾಯಂಕಾಲ ನಾವು ಇಲ್ಲಿಗೆ 4:30 5 ಗಂಟೆಗೆ ಇಲ್ಲಿಗೆ ಬಂದೋ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೋ ಬೆಂಗಳೂರಿಂದ ಡಾಕ್ಟರ್ ಅಲ್ಲೇ ಹೇಳಿದ್ರು ಯಾವದರ ದೇವಸ್ಥಾನಕ್ಕಾರ ಹೋಗಿ ಎಲ್ಲರೂ ಹೋಗಿ ಧ್ಯಾನ ಮಾಡಬೇಕು ಅಷ್ಟೇ ನಿಮ್ಮದೇ ಆಗಿರಬೇಕು ಅಂತ ಹೇಳಿದ್ರು ನಾವು ಇಲ್ಲಿ ಬಂದು ಸುಮಾರು ಗುರುಗಳು ಇಲ್ಲೇ ಇದ್ದರು ಅಷ್ಟೊತ್ತು ನಮಗೆ ಹೆಂಗೋ ನಮ್ಮ ಮಗ ನಾನು ಬಂದಿದ್ರು ಈ ಥರ ಆಯ್ತದೆ ಸ್ವಾಮಿ ಅಂದಾಗ ನೀವು ಕುಂತ್ಕೊಳ್ಳಿ ಅಂದ್ಬಿಟ್ಟು ಅವತ್ತನೇ ಹೇಳೋವರು ಧ್ಯಾನ ಮಾಡಿದ ಅವತ್ತನೇ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಒಂಥರ ನೆಮ್ಮದಿನೂ ಸಿಕ್ತು ಸಂತೋಷನೂ ಆಯಿತು ನೆಮ್ಮದಿ ಆಯಿತು ಅವತ್ತಿಂದ ನಾವು 17 ದಿನದಲ್ಲಿ 3-4 ದಿನ ಬರೋದಕ್ಕಾಗಿಲ್ಲ ಯಾಕೆಂದರೆ ನಾವು ಆದಿಚುಂಗಿರಿ ದೇವಸ್ಥಾನಕ್ಕೆ ಹೋಗಿದ್ದೋ ಆ 3 ದಿನ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ಅಲ್ಲಿಂದ ಈಚೆಗೆ ಪ್ರತಿದಿನವೂ ಇಲ್ಲಿಗೆ ಬರ್ತಾ ಇದ್ದೀವಿ ಇಲ್ಲಿಗೆ ಬಂದಮೇಲೆ ಒಂಥರ ಮನಃಶಾಂತಿ ಆಮೇಲೆ ರಾತ್ರಿ ಹೊತ್ತು ನಿದ್ದೆನೂ ಬರ್ತಾ ಇದೆ ಆಮೇಲೆ ಯಾರಾರ ಕಂಡ್ರೆ ಕೋಪ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ಳಿ ಅಂತ ಇಲ್ಲಿ ನಮಗೆ ಇಲ್ಲಿ ಸೀನಿಯರ್ಗಳೆಲ್ಲ ಹೇಳಿದ್ರು ಮೌನವಾಗಿರಿ ಯಾವುದೇ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈ ಕಿವಿಲಿ ಕೇಳೋದನ್ನ ಈ ಕಿವಿಲಿ ಬಿಡಿ ಯಾವುದಕ್ಕೆ ಯಾವುದೇ ರೀತಿಯಿಂದಲ್ವೇ ಮನಸ್ಸಿಗೆ ಕೆಟ್ಟದ್ದನ್ನು ಆಲೋಚನೆ ಮಾಡ್ಕೋಬೇಡಿ ಒಳ್ಳೆಯದನ್ನು ಯೋಚನೆ ಮಾಡಿಕೊಂಡು ನೆಮ್ಮದಿಯಾಗಿರಿ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಇರೋದ್ರಲ್ಲಿ ನೆಮ್ಮದಿಯಾಗಿ ಇಟ್ಕೊಂಡು ಆರಾಮಾಗಿರಿ ಇದೆಲ್ಲ ಅನುಕೂಲ ನಿಮಗಿದೆ ಅಂತ ಇಲ್ಲಿ ಬಂದ ಸೀನಿಯರ್ಗಳು ಇಲ್ಲಿ ಜ್ಞಾನ ಮಾಡಿರುವಂಥವರು ಎಲ್ಲ ಹೇಳಿದ್ರು ಇವಾಗ 15 ರೀತಿ ನಾವು ಪಾಲನೆ ಮಾಡ್ಕೊ ಹೋಗ್ತಾ ಇದ್ದೀವಿ ಇಲ್ಲಿ ಬಂದಮೇಲೆ ನಮಗೆ ಒಂಥ ಮನಸ್ಸಿಗೆ ನೆಮ್ಮದಿಯೂ ಬಂದಿದೆ ಶಾಂತಿನೂ ಸಿಕ್ಕಿದೆ ಆರೋಗ್ಯನೂ ಸುಧಾರಿಸ್ತಾ ಇದೆ ಇಲ್ಲಿ 41 ದಿನ ಬಂದು ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ ನಾನ್ ವೆಜ್ಜನ್ನು ತಿನ್ನಬೇಡಿ ಅಂತಲೂ ಹೇಳಿದ್ದಾರೆ ಅವತ್ತಿಂದ ನಾನು ನಾನ್ ವೆಜ್ಜನ್ನು ತಿಂತಾ ಇಲ್ಲ ನಾನ್ ವೆಜ್ಜನ್ನು ತಿಂತಾ ಇಲ್ಲ ಮಾಮೂಲಿ ವೆಜಿಟೇರಿಯನ್ನೇ ತಿಂತಾ ಇದ್ದೀವಿ ನಮಗೆ ಮೊದಲು ಸ್ವಲ್ಪ ನಾನ್ ವೆಜ್ ಅಂದರೆ ಭಾರಿ ಇಷ್ಟ ಇತ್ತು ಇಲ್ಲಿ ಸಾಮ್ಗಳು ಹೇಳಿದ್ಮೇಲೆ ಈಗ ಅದು ನಾನ್ ವೆಜ್ ಬಗ್ಗೆ ನಮಗೆ ಗಮನ ಅನಿಸ್ತಾ ಇಲ್ಲ 300-400 ಜನಕ್ಕೆಲ್ಲ ಅದು ಚಿಂಗ್ ಚಿಂಗಿರಿ ಪ್ರಸಾದ ಎಲ್ಲ ತಿನ್ನು ಅಂದರು ನನಗೆ ಅದಕ್ಕೂ ಮನಸ್ಸು ಒಪ್ಪಿಲ್ಲ ತಿನ್ನಬೇಕು ಅಂತ ಮನಸ್ಸು ಒಪ್ಪಿಲ್ಲ ಅಲ್ಲೇ ಓಡಾಡ್ತಾ ಇದ್ರು ಸುಧಾ ನಾನು ಏನಿದ್ರು ಹೋಗಿ ದೇವಸ್ಥಾನದಲ್ಲಿ ಚಿಂಚಿಂಗಿರಿ ದೇವಸ್ಥಾನದ ಪ್ರಸಾದ ಕೊಟ್ಟರಲ್ಲ 3 ಟೈಮೂ ಸುಧಾ ಅಲ್ಲೇ ಪ್ರಸಾದ ತಿನ್ಕೊಂಡು ನೆಮ್ಮದಿಯಾಗಿ ಊರಿಗೆ ಬಂದೆ ನೆಮ್ಮದಿನೂ ಆಯಿತು ಆವತ್ತಿಂದ ತಿರ್ಗಾ ಪುನಃ ಇಲ್ಲಿಗೆ ಬರ್ತಾ ಇದ್ದೀನಿ ಇಲ್ಲಿ ಬಂದು 1.5 ಗಂಟೆ 2 ಗಂಟೆ ಪ್ರತಿದಿನ ಧ್ಯಾನ ಮಾಡಿಕೊಂಡು ಒಂಥರ ಸಂತೋಷ ಆಯ್ತದೆ ನೆಮ್ಮದಿನೂ ಆಯ್ತದೆ ಮೈನೂ ಅಗ್ರ ಆಗುತ್ತೆ ಅವತ್ತಿಂದ ಆಮೇಲೆ ಪಿರಮಿಡ್ ಅಂತಲೂ ಮನೆಗೆ ಒಂದು ಕೊಟ್ಟಿದ್ದಾರೆ ಅದನ್ನೂ ಸುಧಾ ಮನೆ ಕೊಳತವ ಹಾಕ್ಕೊಂಡು ಅದ್ರ ಬಗ್ಗೆ ನಮಗೇನೋ ಯೋಚನೆ ಅದು ಇದು ಬಂದಾಗ ದೇವ್ರ ಜ್ಞಾನ ಮಾಡ್ತಾ ಇಲ್ಲಾಂದರೆ ಉಸಿರು ಬಿಡ್ತಾ ಅದ್ರ ಬಗ್ಗೆ ಇದು ಮಾಡ್ಕೊತಾ ಇದ್ದಾಗ ನಮ್ಗೆ ಯಾವುದೇ ಯೋಚನೆ ಬರೋಲ್ಲ ಈಗ ಸಂತೋಷವಾಗಿ ನೆಮ್ಮದಿಯಾಗಿ ಇರೋ ಇದರಲ್ಲಿ ಮದ್ದನಿಗಿಂತ ಸಂತೋಷವಾಗಿ ನೆಮ್ಮದಿಯಾಗಿ ಆರಾಮಾಗಿದ್ದೀನಿ ಅಂತ ಹೇಳೋಕ್ಕೆ ಬಯಸ್ತೀನಿ ಇಲ್ಲಿ ಬಂದಮೇಲೆ ನಮಗೆ ಒಂದು ರೀತಿಯ ಅನುಕೂಲ ಆಯಿತು ನೆಮ್ಮದಿ ಆಯಿತು ಒಂಥರ ಸಂತೋಷದಿರುವಂಗೆ ನಮಗೆ ಆಗ್ತಾ ಇದೆ ಇನ್ನೂ ಮುಂದೆ ಬಂದು ಇನ್ನೂ ಅನುಕೂಲ ಇಲ್ಲಿನ ನೆಮ್ಮದಿ ಸಂತೋಷ ತೃಪ್ತಿಯನ್ನು ಪಡ್ಕೊಳ್ಬೇಕಂತ ಹೇಳಿ ನಾನು 7 ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ PMC ಕನ್ನಡ ಚಾನಲ್ ಅವರಿಗೆ ವಂದಿಸುತ್ತಾ ನನ್ನ ಆಮೇಲೆ ಗುರುಗಳಿಗೂ ಸದಾ ಕೃಷ್ಣಪ್ಪರಿಗೂ ಸಹ ನಾನು ವಂದಿಸುತ್ತಾ
ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ದಯವಿಟ್ಟು ಪಿ ಎಂ ಸಿ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ ಪಿ ಎಂ ಸಿ. ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೊ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್.